ಈ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಕೇತವಾದ ಮುಹರಂ ಹಬ್ಬ ಇದು ಮುಸ್ಲಿಮರ ಹೊಸ ವರ್ಷದ ಆರಂಭ ಈ ಬಾರಿ ಕೊರೋನಾದ ಸಂಕಷ್ಟದ ನಡುವೆಯೂ ಸರಳವಾಗಿ ಆಚರಿಸಲಾಯಿತು जगलूर पट्टण मोहरम दोड्ड मसीदी कोरोना नडुवेयू सरळवागि मोहरम हब्ब आचरिसलायितु मोहरम मसीदिगे बरुव भक्तरिगे सानिटैजर हाकि ओळगे बिडलायितु इन दिन रात्रि भक्त अलद कुणी उपली का हाकि प्रदक्षिणे हाकि तम कष्टकर्पणे तोड़क तम हरके तीरिसी प्रार्थने सल्लिसुत्तारे इवत्तु हिंदू मुस्लिम भावैक्यते संकेतवाद मोहरम हब्बन नावेल्ल हिंदू मुस्लिम बांधवरु मत्तु हिंदूगळु सहोदररंते इवत्तु ई हब्बन आचरिसुत्तिदे इवत्तु याकंतंद्रे इदु बहळ पुरातन कालदिंदलू नडेक बंदंत ओंदु भावैक्यते संकेत इवत्तु एल्लरू कूड सहोदररंते मुस्लिमरु हिंदूगळु ओंदु रीति सहोदररंते नावु इवत्तेल्ल ई हब्बन आचरणे माड्ता इद्दीवि ಈ ಬಾರಿ ಕೊರೋನಾ ಇರೋದ್ರಿಂದ ತುಂಬಾ ಸರಳವಾಗಿ ಮಾಡ್ತಾ ಇದೀವಿ ಆದರೂ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡುಕೊಂಡು ಎಲ್ಲ ಸಾಲಾಗಿ ಲೈನ್ ಅಲ್ಲಿ ಬರ್ಕಂತ ಎಲ್ಲ ಸ್ಯಾನಿಟೈಜರ್ ಮಾಸ್ಕ್ ನ ಬಾಳ ಕಟ್ಟುನಿಟ್ಟಿನಿಂದ ಪಾಲಿಸ್ತಾ ಎಲ್ಲರೂ ಕೂಡ ಭಾಗವಹಿಸಿದೀವಿ ಇನ್ನು ಕೆಲ ಭಕ್ತರು ಅಲ್ಲದ ಕುಣಿಯಲ್ಲಿ ಬೆಂಕಿ ಕೆಂಡ ತುಳಿದು ತಮ್ಮ ಹರಿಕೆ ತೀರಿಸುತ್ತಾರೆ ವರ್ಷ ಮೊಹರಂನ ಜಗಲೂರಲ್ಲಿ ಆಚರಿಸುತ್ತಾರೆ ಇದು ತುಂಬಾ ವಿಶೇಷವಾಗಿ ಆಚರಿಸುತ್ತಾರೆ ಇದು ವಿಶೇಷತೆ ಏನಂತ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಒಂದು ಸಂಕೇತ ಆಗಿದೆ ಎಲ್ಲರೂ ಈವನ್ ಇಲ್ಲಿ ಮುಸ್ಲಿಮ್ಸ್ ಅಷ್ಟೇ ಅಲ್ಲ ಹಿಂದೂಗಳು ಸಹ ಬಂದ್ಬಿಟ್ಟು ತುಂಬಾನೇ ಏನು ಶ್ರದ್ಧಾ ಭಕ್ತಿಯಿಂದ ನಡೆಕೊಂತಾರೆ ಇಲ್ಲಿ ಏನು ಕೆಂಡ ತುಳಿತಾರೆ ಮತ್ತೆ ಉಪ್ಪು ಹಾಕ್ತಾರೆ ಇದೆಲ್ಲ ಮಾಡೋದ್ರಿಂದ ಅವರಿಗೆ ಅಂತ್ಕೊಂಡಿದ್ದಾಗುತ್ತೆ ಅನ್ನುವಂತ ನಂಬಿಕೆ ಇದೆ ಆ ನಂಬಿಕೆ ಅದು ಆಗಿದೆ ಸಹ ತುಂಬಾನೇ ಒಂದು ವಿಶೇಷವಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಭಕ್ತಿಯ ಒಂದು ಸಂಕೇತವಾಗಿದೆ ನಾವೆಲ್ಲ ನೋಡ್ತಾ ಇದೀವಿ ಇಲ್ಲಿ ಒಟ್ಟಲ್ಲಿ ಒಂದು ಒಳ್ಳೆ ಆಚರಣೆ ಅಂತ ಹೇಳಬಹುದು ಮೇನ್ ಹೇಳೋದು ಏನಂತ ಅಂದ್ರೆ ಹಿಂದೂ ಮುಸ್ಲಿಮರ ಒಂದು ಒಗ್ಗೂಡಿಕೆಯನ್ನ ನಾವು ಇಲ್ಲಿ ತುಂಬಾ ಚೆನ್ನಾಗಿ ನೋಡಬಹುದು ಅವರ ಶ್ರದ್ಧಾ ಭಕ್ತಿಯನ್ನ ಕೂಡ ನಾವು ಇಲ್ಲಿ ನೋಡಬಹುದು ಇನ್ನು 10ನೇ ದಿನದಂದು ಸಂಜೆ ಪಂಜೆ ವಿಗ್ರಹ ಹಾಗೂ ತಾಬುದ್ದು ಹೊತ್ತು ಅಲದ ಕುಣಿಗೆ ಪ್ರದಕ್ಷಿಣೆ ಹಾಕುತ್ತಾರೆ ಭಕ್ತರು ಸೂರು ಬೆಲ್ಲ ಮೆಣಸು ಹಾಕಿ ತಮ್ಮ ಹರಕೆ ತೀರಿಸುತ್ತಾರೆ ಬಳಿಕ ಪ್ರಾರ್ಥನೆ ಸಲ್ಲಿಸಿ ಅಲದ ಕುಣಿ ಮುಚ್ಚಲಾಗುತ್ತದೆ ನಂತರ ಪಂಜೆ ವಿಗ್ರಹ ಹಾಗೂ ತಾಬುದ್ದು ಹೊತ್ತು ಕೆರೆಗೆ ತೆಗೆದುಕೊಂಡು ಹೋಗಿ ಪಂಜೆ ವಿಗ್ರಹಗಳಿಗೆ ಸ್ನಾನ ಮಾಡಿಸುತ್ತಾರೆ ಇವಾಗ
ಸುಮಾರು ವರ್ಷದಿಂದ ನಾವು ಹಿಂದೂ ಮುಸ್ಲಿಂ ಭಾವಿಕತವಾಗಿ ಮೊಹರಂ ಆಚರಿಸ್ತೀವಿ. ಆದರೆ ವಿಜಯ ಮಂದಿರಿಸ್ತೀರಿ, ಈ ಸರಿ ಕೊರೋನಾ ಇರೋದರಿಂದ ಸರ್ಕಾರದ ಆದೇಶದ ಮೇರೆಗೆ ನಾವು ಸರಳವಾಗಿ ಮೊಹರಂ ಹಬ್ಬ ಆಚರಿಸಿ ಇವತ್ತು 10 ದಿನದ ಮೊಹರಂನನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಹಬ್ಬ 10 ದಿನದಿಂದ ಫಸ್ಟ್ ದಿನ 10 ದಿನದಿಂದ ಗುದ್ಲಿ ಹಾಕ್ಬಿಟ್ಟು 10 ದಿನ 10ನೇ ಕಣದಿಂದ ಮೊಹರಂ ಪಂಜವನ್ನು ಕುಂದೂರು ಕೂರಿಸ್ತೀವಿ. ನಂತರ 7ನೇ ಕಣದ ದಿವಸ ಅಲ್ಲೆವಲ್ಲಿ ಬೆಂಕಿ ಹಾಕ್ಬಿಟ್ಟು 7ನೇ ಕಣ ಮುಗಿಸ್ತೀವಿ. ಮತ್ತು ತಿರ್ಗಿ ಕತ್ತಲ ರಾತ್ರಿ 9ನೇ ದಿವಸ ಮತ್ತು ಅದೇ ತೀರನ್ನೇ ಬೆಂಕಿ ಹಾಕ್ಬಿಟ್ಟು ಅವತ್ತಿನ ದಿವಸ ಪಂಜವನ್ನು ಮೆರವಣಿಗೆ ಮಾಡಿ ಅವತ್ತು ಮುಕ್ತಾಯ ಮಾಡ್ತೀವಿ. ಮತ್ತು 10ನೇ ದಿವಸ ಇವತ್ತು ಮೊಹರಂ ಕೊನೆಯ ದಿನವಾಗಿ ವಿಶೇಷವಾಗಿ ಆಚರಣೆ ಮಾಡಬೇಕಾಯಿತು. ಸರ್ಕಾರದ ರೂಲ್ಸ್ ಇಂದ ಸರಳವಾಗಿ ಮೊಹರಂನ ಆಚರಣೆ ಮಾಡಿ ಇವತ್ತು 10ನೇ ದಿನ ಮುಗಿಸ್ತಾ ಇದ್ದೀವಿ. ಕಡೆಯಿಂದ ಪ್ರತಿ ವರ್ಷನೂ ಆಚರಣೆ ಮಾಡ್ತಿದ್ದೀವಿ. ಕೊರೋನಾ ಇರೋದ್ರಿಂದ ಸರ್ಕಾರ ಆದೇಶ ಉಲ್ಲಂಘನೆ ಮಾಡದಂತೆ ಶಾಂತಿಯುತವಾಗಿ ಯಾವುದೇ ರೀತಿಯ 10ನೇ ದಿನದಲ್ಲಿ ಇದು ವಿಜೃಂಭಣೆ ಇಲ್ಲದೆ ಶಾಂತಿಯುತವಾಗಿ ಸರಳವಾಗಿ ಆಚರಿಸಿ ಹಬ್ಬವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಡಿಟಿವಿ ನ್ಯೂಸ್.